ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ನಾನು ಬೆಳಗ್ಗೆ ಅಲ್ಲ, ಇವಾಗ ಮಧ್ಯಾಹ್ನ ಆಗೋಯಿತು ಆಲ್ರೆಡಿ. ಸೊ ಪೆಟೂನಿಯಾ ಸೀಡ್ಸ್ ಆರ್ಡರ್ ಮಾಡಿದ್ದೆ. ಸೊ ಹ್ಯಾಂಗಿಂಗ್ ಪ್ಲಾಂಟ್ಸ್ಗೆಲ್ಲ ಹಾಕ್ಬಿಟ್ಟು ನೋಡೋಣ ಚೆನ್ನಾಗಿ ಬರುತ್ತಾ ಗಿಡ ಏನು ಅಂತ. ತುಂಬ ಚೆನ್ನಾಗಿರುತ್ತೆ ಹೂವು, ಅದು ತುಂಬ ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಅದೆಲ್ಲ ಸೀಡ್ಸ್ ಹಾಕೋಣ ಅಂತ ಆರ್ಡರ್ ಮಾಡಿದ್ದೆ, ನಿನ್ನೆ ಬಂದಿತ್ತು. ಸೊ ಅದನ್ನು ಇವತ್ತು ಹಾಕೋಣ ಪಾಟ್ಗೆಲ್ಲ ಅಂತ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೊ ಅದನ್ನು ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಸೀಡ್ಸಿಂದ ತರಿಸಿರೋದು. ಸೊ ಸ್ಪೀಡ್ ಪೋಸ್ಟಲ್ಲಿ ಬಂದಿದೆ ಪೆಟ್ಟು ನೋಡಿ. ಇನ್ನೊಂದು ಇದು ಬಿಲ್, ನೆಕ್ಸ್ಟ್ ಸೀಡ್ಸ್ ಮಲ್ಟಿ ಕಲರ್ಸ್ ತೊಗೊಂಡಿದ್ದು ನೋಡಿ ಎಷ್ಟು ಸಣ್ಣದಾಗಿದೆ ಅಂದರೆ, ಸುಮಾರಿದೆ ಬಟ್ ತುಂಬ ತುಂಬ ಸಣ್ಣದಾಗಿದೆ ಸೀಡ್ಸ್. ನೋಡೋಣ ಏನಾಗುತ್ತೆ, ಹಾಕ್ಬಿಟ್ಟು ನೋಡೋಣ ಮಲ್ಟಿ ಕಲರ್ದು. ಸೊ ಯಾವ ಕಲರೆಲ್ಲ ಆಗುತ್ತೆ, ಅದು ಸಸಿ ಯಾವ್ದು ಬರುತ್ತೆ ನೋಡೋಣ. ಸೀಡ್ಸ್ ಅಂತೂ ಎಷ್ಟು ಚಿಕ್ಕದಾಗಿದೆ ಅಂತಂದರೆ, ಓ ಮೈ ಗಾಡ್, ಸಿಕ್ಕಾಪಟ್ಟೆ ಮೈನ್ಯೂಟ್ ಪಾರ್ಟಿಕಲ್ ತರ ಇದೆ. ಉಸಿರು ಬಿಟ್ರೇನೆ ಹಾರೋಗುತ್ತೆ. ತುಳಸಿ ಬೀಜ ಥರ ಇದೆ. ಇಲ್ಲಿ ನಾನು ರೆಡ್ ಸಾಯಿಲ್ ಮತ್ತು ಕಾಂಪೋಸ್ಟನ್ನ ಮಿಕ್ಸ್ ಮಾಡಿ ನೋಡಿ, ಈ ಥರ ಪೌಡ್ರಿ ಪೌಡ್ರಿ ಇದೆ ನೋಡಿ, ಈ ಥರ ಇರಬೇಕು ಟೆಕ್ಸ್ಚರ್. ತುಂಬ ರೆಡ್ ಸಾಯಿಲ್ ಜಾಸ್ತಿನೂ ಇಲ್ಲ, ಕಾಂಪೋಸ್ಟ್ ಕೂಡ ಜಾಸ್ತಿ ಇಲ್ಲ. ಈಕ್ವಲ್ ಆಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ಸ್ವಲ್ಪ ಸ್ಯಾಂಡ್, ಸೊ ಮರಳನ್ನು ಮಿಕ್ಸ್ ಮಾಡ್ಕೊಂಡು. ಯಾಕಂದರೆ ಅದು ಪೆಟೂನಿಯಾ ಸೀಡ್ಸ್ ತುಂಬಾ ಚಿಕ್ಕದಾಗಿರುತ್ತೆ, ಅದನ್ನು ನಾವು ಇವಾಗ ಪಾಟಲ್ಲೆಲ್ಲ ತುಂಬ ಕೇರ್ಫುಲ್ ಇರಬೇಕು ಅದನ್ನು ಹಾಕೋವಾಗ. ಇಲ್ಲಾಂದರೆ ಅದು ಜಾಸ್ತಿ ಮಣ್ಣು ಒಳಗಡೆ ಹೋಗ್ಬಿಟ್ರೆ ಆಮೇಲೆ ಅದು ಶಕ್ತಿ ಸಾಕಾಗಲ್ಲ ಅದಕ್ಕೆ ಹುಟ್ಟಿ ಮೇಲೆ. ಗಿಡ ಬೇಕು ಅಂತ ತುಂಬಾ ಆಸೆ ಇತ್ತು, ಒಂದೆರಡು ಸತಿ ತೊಗೊಂಡು ಬೇರೆ ಕಡೆಯಿಂದ ತೊಗೊಂಡು ಬಂದು ಕೂಡ ಹಾಕಿದ್ವಿ, ಅದು ಬಟ್ ಚೆನ್ನಾಗಿ ಬಂದಿಲ್ಲ. ಇವತ್ತು ಆರ್ಡರ್ ಮಾಡಿಬಿಟ್ಟು ನೋಡೋಣ ಹೇಗೆ ಏನು ಅಂತ. ನಾನು ಯೂಟ್ಯೂಬ್ ನೋಡಿನೇ ಕಲ್ತಿರೋದು ಈ ಥರ, ಜಸ್ಟ್ ಹಿಂಗೆ ಹಾಕಿದ್ರೆ ಸಾಕಂತೆ. ಸ್ವಲ್ಪ ನೀರು ಸ್ಪ್ರೇ ಮಾಡಿದ್ವಿ, ಅದ್ರ ಮೇಲ್ಗಡೆಯಿಂದ ಮಣ್ಣೆಲ್ಲ ಏನು ಹಾಕ್ಬಾರ್ದು, ಇಲ್ಲಾಂತಂದ್ರೆ ಸೀಡ್ಸ್ ಚಿಕ್ಕದಲ್ವಾ ಅದೆಲ್ಲ. ತುಳಸಿ ಬೀಜ ಥರ ಇವಾಗ ಈವ್ನಿಂಗ್ ನಾನು ಮತ್ತೆ ಹಸ್ಬೆಂಡ್ ವಾಕ್ ಬಂದಿದ್ದೀವಿ ಸುಮ್ಮನೆ ಹಾಗೆ. ಸೊ ಅಲ್ಲಿ ಬದನೆಕಾಯಿ ಕೂಡ ಕಿತ್ಕೊಳ್ಳೋದಿತ್ತು, ಹಂಗಾಗಿ ನನ್ನ ಹಸ್ಬೆಂಡ್ ಬದನೆಕಾಯಿ ಕಿತ್ಕೊಳ್ಳೋದಕ್ಕೆ ಹೋಗಿದ್ದಾರೆ. ನಾನು ಸ್ವಲ್ಪ ಹೊತ್ತು ಆ ಕಡೆ ಕಡೆ ಹೋಗ್ಬಿಟ್ಟು ಆಮೇಲೆ ಮನೆಗೆ ಹೋಗೋದು, ಸುಮ್ಮನೆ ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂತ ಎಲ್ಲ ಕಡೆ. ಸೊ ವ್ಲಾಗ್ಸ್ ಎಲ್ಲ ಹೆಂಗೆ ಬರ್ತಿದೆ ಕಮೆಂಟ್ ಮಾಡಿ, ಆ್ಯಂಡ್ ತುಂಬ ಜನರಿಗೆಲ್ಲ ಶೇರ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಸೊ ಚೆನ್ನಾಗಿರೋ ವಿಡಿಯೋಸ್ ಎಲ್ಲ ಹಾಕ್ತೀನಿ ನೋಡಿ. ಆ್ಯಂಡ್ ಓಕೆ, ಇನ್ನು ಆ ಕಡೆ ಹೋಗೋದು ಚೆನ್ನಾಗಿರುತ್ತೆ. ಈವ್ನಿಂಗ್ ಟೈಮ್ ಬಂದಾಗ ಚೆನ್ನಾಗಿ ಗಾಳಿ ಇಲ್ಲ ಇರುತ್ತೆ, ನೆರಳು ಕೂಡ ಚೆನ್ನಾಗಿ ಇದೆ. ಸೊ ನೋಡೋದಕ್ಕೂ ಚೆನ್ನಾಗಿರುತ್ತೆ, ಸೊ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಬೇಕು, ಖುಷಿಯಾಗುತ್ತೆ. ಲೈಟಾಗಿ ಗಾಳಿ ಕೂಡ ಬರ್ತಾ ಇದೆ. ಅದು ಏನದು ಅಂದರೆ, ಚಿಕ್ಕ ವಯಸ್ಸಲ್ಲಿ ನಾವು ಈ ಥರ ಕೇಪ್ಳ ಹೂವನ್ನು ಕಿತ್ಕೊಂಡ್ಬಿಟ್ಟು ಆಮೇಲೆ ಈ ಥರ ತೆಗೆದು ಟಚ್ ಮೀನಾ ಅದನ್ನು ಈ ಥರ ತೆಗೆದು ಇದರೊಂಥರ ಈ ಥರ ಬರುತ್ತೆ ನೋಡಿ, ಅದನ್ನು ಇದಕ್ಕೆ ಹಾಕ್ಬಿಟ್ಟು ಆಮೇಲೆ ಬಬಲ್ಸ್ ಬರುತ್ತೆ ಅದರಲ್ಲಿ ಈ ಕಡೆಯಿಂದ. ಸೊ ಬದನೆಕಾಯಿ ಎಲ್ಲ ಸಿಕ್ಕೊಂಡು ಆಯ್ತು ನೋಡಿ, ಸಿಕ್ತು. ಇದು ಆ್ಯಕ್ಚುಲಿ ಲಾಸ್ಟ್ ಸಮ್ಮರಲ್ಲಿ ಮಾಡಿರೋದು, ಸೊ ಸ್ವಲ್ಪನೇ ಇದೆ ಗಿಡ ಎಲ್ಲ, ಸ್ವಲ್ಪ ರೇಂಜ್ಗೆ ಇದೆ. ಹೋಗೋಣ ಮನೆಗೆ. ಫ್ರೆಂಡ್ಸ್, ಇವತ್ತು ನಾನು ನಿಮ್ಮ ಜೊತೆ ಒಂದು ಒಳ್ಳೆ ಮಿಕ್ಸ್ಚರ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇದು ಬಂದುಬಿಟ್ಟು ಪೇಪರ್ ಅವಲಕ್ಕಿ ಮಿಕ್ಸ್ಚರ್. ಇದನ್ನು ಇದಕ್ಕೆ ಏನೇನು ಬೇಕು ಫಸ್ಟ್ ನೋಡ್ಕೊಂಡು ಬಿಡೋಣ. ಸೊ ಇಲ್ಲಿ ಒಣಗಿರೋ ಕೊಬ್ಬರಿನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದಾರೆ. ಆ್ಯಂಡ್ ಇದು ಬಂದುಬಿಟ್ಟು ಬೇವು ಸೊಪ್ಪನ್ನು ಸ್ವಲ್ಪ ಬಾಣಿನಲ್ಲಿ ಹಾಕ್ಬಿಟ್ಟು ಡ್ರೈ ರೋಸ್ಟ್ ಮಾಡಿ ಪುಡಿ ಮಾಡಿರೋದು, ಸಕ್ಕರೆ ಪುಡಿ. ಆಮೇಲೆ
ಪೇಪರ್ ಅವಲಕ್ಕಿ. ಪೇಪರ್ ಅವಲಕ್ಕಿನ ಬಿಸಿಲಲ್ಲಿ ಇಟ್ಬಿಟ್ಟು ಒಂದಿನ, ನೆಕ್ಸ್ಟ್ ಅದನ್ನು ಬಾಣಲಿನಲ್ಲಿ ಡ್ರೈ ರೋಸ್ಟ್ ಮಾಡಿರೋದು. ಆಮೇಲೆ ಕಡಲೆ ಬೀಜ, ಆಮೇಲೆ ಹುರುಗಡಲೆ ಇದಿಷ್ಟು ಬೇಕಾಗತ್ತೆ. ಆಮೇಲೆ ಚಿಲ್ಲಿ ಪೌಡರ್, ಒಂಚೂರು ರುಚಿಗೆ ಉಪ್ಪು, ಇದಿಷ್ಟು ಪೇಪರ್ ಅವಲಕ್ಕಿ ಮಿಕ್ಸ್ಚರ್ ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್. ಸೊ ತುಂಬಾ ಚೆನ್ನಾಗಿರುತ್ತೆ, ಜಾಸ್ತಿ ಆಯಿಲ್ ಇಲ್ಲ, ಏನೂ ಇಲ್ಲ, ಫುಲ್ ಡ್ರೈ ರೋಸ್ಟ್ ಮಾಡಿ ಮಾಡೋದು. ಬಟ್ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಈ ಕಾರ್ನ್ಫ್ಲೇಕ್ಸ್ ಮಿಕ್ಸ್ಚರ್ ಎಲ್ಲ ಬರುತ್ತಲ್ಲ ಆ ಥರ ಇರುತ್ತೆ, ಸ್ವಲ್ಪ ಸ್ವೀಟಿಶ್ ಇರುತ್ತೆ. ನಿಮಗೆ ಸಕ್ಕರೆ ಬೇಡ ಅಂತಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಬೋದು, ಬಟ್ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ಅವಲಕ್ಕಿನ ಎಲ್ಲನೂ ಡ್ರೈ ರೋಸ್ಟ್ ಮಾಡ್ಕೊತ ಇದ್ದಾರೆ. ಹುರುಗಡಲೆ, ಆಮೇಲೆ ಶೇಂಗಾ ಎಲ್ಲನೂ ಡ್ರೈ ರೋಸ್ಟ್ ಮಾಡಬೇಕು. ಸೊ ಅವಲಕ್ಕಿನ ಏನು ಮಾಡಬೇಕು ಅಂತಂದರೆ ಬಿಸಿಲಲ್ಲಿ ಇಟ್ಬಿಟ್ಟು ಆಮೇಲೆ ನೀವು ಫ್ರೈ ಡ್ರೈ ರೋಸ್ಟ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಅದು ಶ್ರಿಂಕ್ ಆಗೋದಿಲ್ಲ ಜಾಸ್ತಿ. ನಿಮಗೆ ಪೇಪರ್ ಅವಲಕ್ಕಿ ಶ್ರಿಂಕ್ ಆಗಿಬಿಡತ್ತೆ ಇಲ್ಲ ಅಂತಂದರೆ, ಅದಕ್ಕೋಸ್ಕರ ಒಂದು ಬಿಸಿಲಿಗೆ ಇಟ್ಬಿಟ್ಟು ಆಮೇಲೆ ನೀವು ಅದನ್ನು ರೋಸ್ಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಿ ಕಡಲೆಕಾಯಿ ಬೀಜನ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಫ್ರೈ ಮಾಡಿಕೊಂಡಿದ್ದಾರೆ. ಆ್ಯಂಡ್ ಈ ಕಡೆ ಒಣಕೊಬ್ಬರಿಗೆ ಒಣಕೊಬ್ಬರಿ ಪುಡಿ ಏನಿದೆ ಅದಕ್ಕೆ, ಇಲ್ಲಿ ಮಾಡಿರುವಂಥ ಮಿಕ್ಸ್ ಮಾಡಿರುವಂಥ ಉಪ್ಪು, ಖಾರದ ಪುಡಿ, ಆಮೇಲೆ ಕರಿಬೇವು ಸೊಪ್ಪು ಇದೆಯಲ್ಲ ಅದನ್ನು ಕೂಡ ಮಿಕ್ಸ್ ಮಾಡ್ಕೊತ ಇದ್ದಾರೆ. ಒಣಕೊಬ್ಬರಿನ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಾರೆ. ಅದು ಫ್ರೈ ಮಾಡುವಾಗ ಎಣ್ಣೆ ಎಲ್ಲ ಏನೂ ಹಾಕೋದು ಬೇಡ, ಹಾಗೇ ಫ್ರೈ ಮಾಡಿದ್ರು ಸಾಕಾಗುತ್ತೆ. ಹಾಗೆಯೇ ಇಲ್ಲಿ ಒಗ್ಗರಣೆ ಕೂಡ ಮಾಡ್ಕೊಂಡಿದ್ದಾರೆ, ಸಾಸಿವೆ, ಉದ್ದಿನ ಬೇಳೆ, ಆಮೇಲೆ ಒಣಮೆಣಸಿನ್ಕಾಯಿ, ಅದನ್ನು ಕೂಡ ಒಗ್ಗರಣೆ ಸ್ವಲ್ಪ ತಣ್ಣಗಾದಂಥ ಅದನ್ನು ಚೆನ್ನಾಗಿ ಪುಡಿ ಮಾಡ್ಕೊಬೇಕು, ಆ ಮೆಣಸಿನ್ಕಾಯಿ ಎಲ್ಲ ಪುಡಿ ಪುಡಿ ಹಾಕಬೇಕು. ಸೊ ಆ ಥರ ಮಾಡಿ ಇಟ್ಕೊಬೇಕು. ನೆಕ್ಸ್ಟ್ ಇದನ್ನು ಎಲ್ಲನೂ ನಾವೇನು ಅವಲಕ್ಕಿ, ಚಿಲ್ಲಿ ಪೌಡರ್, ಉಪ್ಪು, ಸಕ್ಕರೆ ಪುಡಿ ಎಲ್ಲನೂ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಒಗ್ಗರಣೆ, ಕರಿಬೇವು ಸೊಪ್ಪು ಎಲ್ಲ, ಅದನ್ನು ಎಲ್ಲನೂ ಮಿಕ್ಸ್ ಮಾಡ್ಕೊಬೇಕು ಒಟ್ಟಿಗೆ. ಅದು ಫುಲ್ ಉಪ್ಪು ಖಾರ ಎಲ್ಲನೂ ನೀಟಾಗಿ ಮಿಕ್ಸ್ ಆಗೋ ಥರ ಅದನ್ನು ನೀಟಾಗಿ ತಿರುಗಿಸ್ಕೊಳ್ಬೇಕು. ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಒಂದು ಈವ್ನಿಂಗ್ ಸ್ನ್ಯಾಕ್, ಎಲ್ಲರಿಗೂ ಇಷ್ಟ ಆಗುತ್ತೆ. ಟ್ರೈ ಮಾಡಿ ನೋಡಿ, ಏನು ಆಯಿಲ್ ಎಲ್ಲ ಜಾಸ್ತಿ ಇರೋದಿಲ್ಲ, ಒಂಥರ ಹೆಲ್ದಿ ವೇ ಅಲ್ಲಿ ಅಂತಲೇ ಹೇಳ್ಬೋದು. ಸೊ ಟ್ರೈ ಮಾಡಿ ಇದನ್ನು. ಆಮೇಲೆ ಒಂಚೂರು ಅರಿಶಿನ ಪುಡಿ ಹಾಕೋದನ್ನು ಮರಿಬೇಡಿ, ಓಕೆನಾ? ಸೊ ಅರಿಶಿನ ಪುಡಿ ಒಂಚೂರು ಹಾಕ್ಕೊಳ್ಳಿ, ಅದು ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇವತ್ತು ಉಂಡೆ ಅಂದರೆ ಕಡುಬು ಮಾಡಿದ್ರು. ಸೊ ಅದು ಮತ್ತು ಸಾಂಬಾರು ಇತ್ತು. ಸೊ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ ಇವಾಗ ನಾವು. ಸೊ ಬ್ರೇಕ್ಫಾಸ್ಟ್ ಎಲ್ಲ ಆಗಿ ಮತ್ತೆ ಸಿಗ್ತೀನಿ ನಾನು. ಸೊ ಕಾಫಿ ಎಲ್ಲ ಆಗಿ ಇವಾಗ ಆಲ್ಮೋಸ್ಟ್ ಟೈಮ್ 8:45 ಆಯಿತು. ಸೊ ವಾಷಿಂಗ್ ಮಿಷನ್ನಲ್ಲಿ ಬಟ್ಟೆ ಬೇರೆ ಹಾಕಿದ್ದೀನಿ. ಸೊ ಒದೆ ತೆಗಿಬೇಕು, ಆಲ್ಮೋಸ್ಟ್ 1 hour ಆಯಿತು ಅಂತ ಅನಿಸುತ್ತೆ. ಆಮೇಲೆ ಮನೆ ಸ್ವಲ್ಪ ಗುಡಿಸಿ ಕ್ಲೀನಿಂಗ್ ಎಲ್ಲ ಮಾಡಬೇಕು. ಆ್ಯಂಡ್ ಮನೆ ಸ್ವಲ್ಪ ಆ ಕಡೆ ಸ್ವಲ್ಪ ರಿನೋವೇಷನ್ ಆಗ್ತಾ ಇದೆ. ಸೊ ಅದೆಲ್ಲ ಫುಲ್ ಒಂಥರ ಧೂಳು ಧೂಳು ಆಗಿಬಿಟ್ಟಿದೆ. ಸೊ ಅದು ಫುಲ್ ಕೆಲಸ ಇರುತ್ತೆ. ಸೊ ಆಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡೋದು ಹೆಂಗೆ ಗೊತ್ತಿಲ್ಲ. ಮಾತಾಡೋದು ಆಮೇಲೆ ಅದೆಲ್ಲ ಕೆಲಸದ್ದೆಲ್ಲ ನಾಯ್ಸ್ ಇರ್ಬೋದು ಅಂತ ಅನಿಸುತ್ತೆ. ಸೊ ಎನಿವೇಸ್, ನೋಡೋಣ, ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ನಾನು. ಆದಷ್ಟು ಇವತ್ತಿನ ದಿನ ಯಾವ ಥರ ಇರುತ್ತೆ ಅಂತ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಸೊ ನೋಡಿ, ಇಲ್ಲೆಲ್ಲನೂ ಕಾಂಕ್ರೀಟ್ ಸ್ಲ್ಯಾಬ್ ಮಾಡೋಣ ಅಂತಂದ್ಬಿಟ್ಟು ಹಂಚೆಲ್ಲ ತೆಗೆದಿಟ್ಟಿದ್ದಾರೆ. ಇಲ್ಲಿ ನೋಡಿ ನಲ್ಲ ಎಲ್ಲ ಎಷ್ಟು ಗಲೀಜಾಗ್ಬಿಟ್ಟಿದೆ ಅಂತಂದರೆ ಫುಲ್ಲು ಧೂಳು ಧೂಳಿದೆ. ಎಷ್ಟು ಕ್ಲೀನ್ ಮಾಡಿದ್ರು ಪ್ರಯೋಜನವೇ ಆಗೋದಿಲ್ಲ. ಇವಾಗ ವಾಷಿಂಗ್ ಮಿಷಿನ್ ನೋಡೋಣ ಎಷ್ಟೊತ್ತಿದೆ ಅಂತ. ಆಗಿಲ್ಲ, ನಾನು ಫಸ್ಟ್ ಗುಡಿಸ್ಕೊತೀನಿ ಮನೆಯೆಲ್ಲ, ಗುಡಿಸಿ ಕ್ಲೀನಿಂಗ್ ಮಾಡಿಕೊಂಡು ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಬ್ಲಾಕ್. ಫುಲ್ಲು ಧೂಳಾಗಿಬಿಟ್ಟಿದೆ. ಇವಾಗ ಬಂದು ಕೂತ್ಕೊಂಡಿದ್ದೀನಿ ಸ್ವಲ್ಪ ಹೊತ್ತು. ಸ್ವಲ್ಪ ಹೊತ್ತು ಕೂತ್ಬಿಟ್ಟು ಫಿಶ್ಗೆ ಫುಡ್ ಹಾಕ್ಬಿಟ್ಟು ಆಮೇಲೆ ಹೋಗೋಣ ಅಂತ. ನಂತರ ಗಿಡಕ್ಕೆಲ್ಲ ನೀರು ಹಾಕ್ತಾ ಇದ್ದಾರೆ, ಅದನ್ನು ನೋಡ್ಕೊಂಡು ಸ್ವಲ್ಪ ಹೊತ್ತಾಗೇ ಕೂತ್ಕೊಂಡಿದ್ದೀನಿ. ಸ್ವಲ್ಪ ಬೇಗನೆ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಇವತ್ತು. ಸೊ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಟೈಮ್ ಇದೆ ಅನಿಸುತ್ತೆ. ಅದಕ್ಕೋಸ್ಕರ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಚೆನ್ನಾಗಿ ಅನಿಸುತ್ತೆ ಬೆಳಗ್ಗೆನೆ. ನೋಡಿ ಬೆಳ್ ಬೆಳಗ್ಗೆ ಎಷ್ಟು ಚೆನ್ನಾಗಿದೆ ಸನ್ಲೈಟ್. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇವಾಗ ಹ್ಯಾಂಗಿಂಗ್ ಪ್ಲಾಂಟ್ಸ್ ಅದು ಒಂದು ಸ್ವಲ್ಪ ಚೆನ್ನಾಗಿ ಬರ್ತಾ ಇದೆ. ಈ ಟರ್ಟಲ್ ವೈನ್ ಎಲ್ಲ ಸ್ವಲ್ಪ ಚೆನ್ನಾಗಿ ಬರ್ತಾ ಇದೆ ನೋಡಿ. ಈ ಪರ್ಪಲ್ ಹೂವು ಇದೆಯಲ್ಲ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಸಕ್ಕರೆ ಕಾಣಿಸ್ತಾ ಇದೆ,
ಅಕ್ವೇರಿಯಂ ಅಂತೂ ಫುಲ್ ಗಲೀಜಾಗಿಬಿಟ್ಟಿದೆ. ಇವಾಗಂತೂ ಕ್ಲೀನ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಫುಡ್ ಆದರೂ ಹಾಕೋಣ. ಫುಡ್ ಹಾಕ್ತೀವಿ ಅಂತ ಗೊತ್ತಾದ ತಕ್ಷಣ ಎಲ್ಲ ಮೇಲುಗಡೆ ಬಂದ್ಬಿಡುತ್ತೆ ನೋಡಿ ಫುಲ್ಲು. ಅದು ಹೆಂಗೆ ಗೊತ್ತಾಗತ್ತೆ ಅಂತ ನೋಡಿ, ಎಲ್ಲ ಒಂದೇ ಕಡೆ ಬಂದ್ಬಿಡುತ್ತೆ. ಇವಾಗ ನೋಡಿ ಇಲ್ಲೆಲ್ಲ ಮನಿ ಪ್ಲಾಂಟ್ಸ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತಂದರೆ ತುಂಬ ಚೆನ್ನಾಗಿ ಬರ್ತಾ ಇದೆ. ಇದನ್ನು ಇಲ್ಲಿ ಮೇಲುಗಡೆ ಈ ಥರ ಹೋಗೋ ಥರ ಮಾಡಿದ್ದೀವಿ. ಸೊ ಚೆನ್ನಾಗಿ ಕಾಣಿಸ್ಬೋದು ಅಂತ. ಫ್ರೆಂಡ್ಸ್ ಇನ್ನ ಕೆಳಗಡೆ ಹೋಗೋಣ. ಸ್ವಲ್ಪ ಗುಡಿಸಿ ಒರೆಸೋದಾಗ ಏನು ಮಾಡೋದಂತ ಗೊತ್ತಾಗ್ತಿಲ್ಲ. ಫುಲ್ ಮಣ್ಣು ಆಗ್ತಾ ಇದೆ. ಸುಮ್ಮನೆ ಏನು ಮಾಡೋದಂತ ನೋಡಿ ಗುಡಿಸ್ಬೇಕು. ಆಮೇಲೆ ಕ್ಲೀನಿಂಗ್ ಸ್ವಲ್ಪ ಮಾಡಿಬಿಟ್ಟು ಆಮೇಲೆ ಬಟ್ಟೆ ಒಣಗಾಕೋದಿದೆ, ಅದು ಮಾಡಬೇಕು. ಸೊ ಅದಷ್ಟು ಮಾಡಿಬಿಟ್ಟು ಆಮೇಲೆ ನೋಡೋಣ. ಓಕೆನ? ಸೊ ಕೆಳಗಡೆ ಹೋಗೋಣ ಫಸ್ಟು. ನನ್ನ ಹಸ್ಬೆಂಡ್ ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಟೈಮ್ ಆಲ್ರೆಡಿ 9:30 ಆಗ್ತಾ ಬಂತು. ಸೊ ಲಾಗಿನ್ ಆಗಿದ್ದಾರೆ. ನಾನಿಲ್ಲಿ ಮಾತಾಡ್ತಾ ಕೂತ್ರೆ ಆಮೇಲೆ ಮೀಟಿಂಗ್ ಇದೆ ಅದು ಇದು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾನಿನ್ನು ಸೈಲೆಂಟಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ಬಿಟ್ಟು ಆಮೇಲೆ ನೋಡೋಣ. ಸೊ ನನ್ನ ಹಸ್ಬೆಂಡ್ ವರ್ಕ್ ಮಾಡ್ತಾ ಇದ್ದಾರೆ. ಆಮೇಲೆ ನಂದು ಆಲ್ಮೋಸ್ಟ್ ಎಲ್ಲ ಕೆಲಸ ಆಯಿತು. ತರಕಾರಿ ಎಲ್ಲ ಕಟ್ ಮಾಡಿಕೊಟ್ಟು ಆಯ್ತು. ಇವತ್ತು ಏನು ಪೊಟ್ಯಾಟೊ ಸಾಂಬಾರು. ಸೊ ತುಂಬ ಜನ ಕೆಲಸದವರು ಇದ್ದಾರೆ. ಸಾಂಬಾರು ಇವತ್ತು ಕೂಡ ಆಯಿತು. ಬಟ್ಟೆ ಕೂಡ ಒಣಗಾಕ ಆಯಿತು. ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿದು ಹಾಕೋದಕ್ಕೆ ಇನ್ನು ನೋಡೋಣ ಏನು ಮಾಡೋದು ಅಂತ. ಸೊ ಫೈನಲಿ ನೋಡಿ ಇದನ್ನು ಸೆಲೆಕ್ಟ್ ಮಾಡಿದ್ದೀವಿ. ಸೊ ನಿನ್ನೆ ಹೋಗ್ಬಿಟ್ಟು ತೊಗೊಂಬಂದಿದ್ದು ಈವ್ನಿಂಗ್. ಸಡನ್ನಾಗಿ ಪ್ಲ್ಯಾನ್ ಮಾಡಿಬಿಟ್ಟು ಹೋಗಿದ್ದು ನಿನ್ನೆ ಹೋಗೋಣ ಇನ್ನು ಅಂತಂದ್ಬಿಟ್ಟು. ಸೊ ನಾನು ಕ್ಯಾಮ್ರಾ ಏನು ತೊಗೊಂಡು ಹೋಗಿರಲಿಲ್ಲ. ಹಂಗಾಗ್ಬಿಟ್ಟು ನೋಡಿ ಈ ಥರ ಇವಾಗ ಚೆನ್ನಾಗಿದ್ದೀವಿ. ಈ ಥರ ನಂಗೆ ಸ್ವಲ್ಪ ಫುಲ್ಲು ಚಿಕ್ಕ ಚಿಕ್ಕದು ಮಣಿ ಮಾತ್ರ ಇದ್ರೆ ಅಷ್ಟು ಇಷ್ಟ ಆಗೋದಿಲ್ಲ. ಸ್ವಲ್ಪ ಈ ಥರ ಗೋಲ್ಡ್ ಕೂಡ ಇದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನನಗೆ ಇಷ್ಟ. ಈ ಥರ ನೋಡಿ ನಾನು ಅಲ್ಲೇನು ವೀಡಿಯೋ ಮಾಡಿಲ್ಲ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಹೋಗಿದ್ದಾಗ ಡಿಸೈನ್ ಏನೋ ಇಷ್ಟ ಆಗಿತ್ತು ಕೆಲವೊಂದೆಲ್ಲ. ಬಟ್ ಯಾವುದು ಲೆಂತ್ ಎಲ್ಲ ಸ್ವಲ್ಪ ವೇರಿ ಆಗ್ತಾ ಇತ್ತು. ಸೊ ನಾನು ರೆಗ್ಯುಲರಾಗಿ ಒಂದು ಚೈನ್ ಹಾಕ್ತೀನಲ್ಲ ಅದಕ್ಕಿಂತ ಉದ್ದಾಗಲಿಲ್ಲ, ತುಂಬ ಚಿಕ್ಕದು ಆ ಥರ ಆಗ್ತಾಯಿತ್ತು. ಫೈನಲಿ ಇದು ಇಷ್ಟ ಆಗಿ ಇದನ್ನು ತಗೊಂಡಿದ್ದೀವಿ. ಫ್ರೆಂಡ್ಸ್, ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಜಾಸ್ತಿ ಜನಕ್ಕೆ ಶೇರ್ ಮಾಡಿ. ಸೊ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್.